ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಅನಲೈಸ್ ಮಾಡ್ತಾ ಇದ್ದೇವೆ. ಈ ಒಂದು ಸಂಚಿಕೆಯಲ್ಲಿ 9ನೇ ತರಗತಿಯ ಭೂಗೋಳಶಾಸ್ತ್ರ ವಿಷಯ ವಸ್ತುವಿನ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನಿಮ್ಮ KS KPSC PSI GPSTR TET ಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಜೊತೆಗೆ ಪ್ಲಸ್ ಮೆಂಬರ್ಶಿಪ್ನ ಬೆನಿಫಿಟ್ಸನ್ನು ನಾವಲ್ಲಿ ನೋಡ್ತಾ ಹೋಗೋಣ. ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನಕಾಡೆಮಿ ಲರ್ನಿಂಗ್ ಆ್ಯಪ್ ಆಗಿದೆ. ಇಲ್ಲಿ ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಶಿಕ್ಷಣವನ್ನು ನೀವು ಪಡಿಬೋದಾಗಿದೆ. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್, ವರ್ಗ ಕೋಣೆಯಲ್ಲಿದ್ದೀರಿ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇದೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗ್ತಾ ಇದೆ. ಡಿಟೇಲ್ ಟೆಸ್ಟ್ ಸೀರೀಸ್ ಇದೆ, ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ, ಅನ್ಲಿಮಿಟೆಡ್ ಬ್ರೇಕ್ಸಸ್ ಆ್ಯಂಡ್ ಕ್ಲಾಸಸ್ ಇದೆ, ಲರ್ನ್ ಎನಿ ಟೈಮ್ ಎನಿವೇರ್, ಚಾಟ್ ವಿತ್ ದ ಎಜುಕೇಟರ್, ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್. ಅದ್ರ ಜೊತೆಗೆ ನಾವು ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ಕೋಚ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನೋಡಿದರೆ KS ಎಕ್ಸಾಮ್ಸ್ ಇರುತ್ತೆ, ಕರ್ನಾಟಕ ಪೊಲೀಸ್ ಆಗಿರ್ಬೋದು, FDI SDI ಆಗಿರ್ಬೋದು, PDO ಆಗಿರ್ಬೋದು, ಇನ್ನಿತರ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಟಾಪ್ ಎಜುಕೇಟರ್ಸ್ ನೋಡೋದಾದರೆ KS ಟಾಪರ್ಸ್ ಇರ್ತಾರೆ, IAS ಆ್ಯಂಡ್ KS ಇಂಟ್ರೋ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ಇರ್ತಾರೆ. ನಮ್ಮ ಒಂದು ಟಾಪ್ ಎಜುಕೇಟರ್ಸ್ನ ಪರಿಚಯವನ್ನು ಮಾಡ್ಕೊಳ್ಬೋದು, ಅದಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡು ನಂತರದಲ್ಲಿ ಮುಖ್ಯವಾದ ವಿಷಯಕ್ಕೆ ಹೋಗೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ಬೋದು. ಪರ್ ಡೇಲಿ ನಿಮಗೆ ₹18 ವೇ ಮಾಡಬೇಕಾಗುತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಅಲ್ಲಿ ನಿಮಗಾಗಿ ನೀಡಲಾಗಿದೆ. ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೇಷಲ್ ಕ್ಲಾಸಸ್ ಇದೆ. ಜೊತೆಗೆ ಅಂದರೆ ಈ ಒಂದು ತಯಾರಿಗೆ ನಿಮಗಾಗಿನೇ ಈ ಆ್ಯಪನ್ನು ವಿನೂತನವಾಗಿ ವಿನ್ಯಾಸಗೊಳಿಸಲಾಗಿದೆ. EMI ಪೇಮೆಂಟ್ ಆಪ್ಷನ್ ಕೂಡ ನೀಡಲಾಗಿದೆ ಸ್ನೇಹಿತರೆ. ಈಗ ನೇರವಾಗಿ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ಗೆ ನೀವು ಹೋಗ್ಬೋದಾಗಿದೆ. ಕರ್ನಾಟಕ PSC ಈ ರೀತಿಯಾಗಿ ನಿಮಗೆ ಫಸ್ಟ್ ಫೇಸ್ ಕಾಣುತ್ತೆ. ಇಲ್ಲಿ ನಿಮಗೆ 3 ಮಂತ್ ಸಬ್ಸ್ಕ್ರಿಪ್ಷನ್, 6 ಮಂತ್ಸ್ ಆಗಿರ್ಬೋದು, ಜೊತೆಗೆ 1 ಮಂತ್ ಆಗಿರ್ಬೋದು, 12 ಮಂತ್ಸ್ ಇದು ಕರ್ನಾಟಕ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ. ಈಗ 1 ಮಂತ್ ನೀವು ತೊಗೊಳ್ದಾದ್ರೆ 1400 ನಿಮಗೆ ಫೀಸ್ ಇಲ್ಲ ಆಗುತ್ತೆ. ಒಂದು ವೇಳೆ 12 ಮಂತ್ಸ್ ಏನಾದರೂ ನೀವು ಆಯ್ಕೆ ಮಾಡಿದರೆ 583 ನಿಮಗೆ ಪರ್ ಮಂತ್ ಏನಾದರೂ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಒಂದು ಬೆನಿಫಿಟ್ ಇದೆ, ಏನಂದರೆ ಇಮಾಮ್ಸಾಬ್ ಅಂತಕ್ಕಂಥ ಒಂದು IMAMSAB ಇಮಾಮ್ಸಾಬ್ 1990 ಅಂತಕ್ಕಂಥ ಒಂದು ಕೋಡನ್ನು ಬಳಕೆ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಅಂತಕ್ಕಂಥದ್ದು. ಇದರ ಲಾಭವನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ಹಾಗಾದರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ. ಸುವರ್ಣಾವತಿ ಈ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳಿದ್ದಾರೆ. ಯಾವ ನದಿಯ ಉಪನದಿಯಾಗಿದೆ ಸುವರ್ಣಾವತಿ ಅಂತಕ್ಕಂಥ ಒಂದು ನದಿ ಅಂತ ಹೇಳಿದ್ದಾರೆ. ನಿಮ್ಮ ಆಯ್ಕೆಗಳಿಗೆ ಕಾವೇರಿ, ತುಂಗಭದ್ರಾ, ನರ್ಮದಾ ಮತ್ತು ಸಿಂಧು ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಕಂಪ್ಲೀಟ್ 6 to 12 ಸ್ಟ್ಯಾಂಡರ್ಡ್ ಎಲ್ಲ ಪಠ್ಯಪುಸ್ತಕಗಳನ್ನ ಮೊಟ್ಟ ಮೊದಲನೇದಾಗಿ ಅನಲೈಸ್ ಮಾಡಿ ನಂತರ ನಾನು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ ಕೂಡ ನಾನು ಹೋಗಲಿದ್ದೇನೆ. ಸೊ ಇಲ್ಲಿ ನಿಮ್ಮ ಸಹಕಾರ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕು. ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಸುವರ್ಣಾವತಿ ಈ ನದಿಯ ಉಪನದಿಯಾಗಿದೆ, ಕಾವೇರಿ, ತುಂಗಭದ್ರಾ, ನರ್ಮದಾ ಮತ್ತು ಸಿಂಧು ಅಂತ ಕೊಟ್ಟಿದ್ದಾರೆ. ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಕಾವೇರಿಯು ಕರ್ನಾಟಕದ ಅತಿ ಒಂದು ಪ್ರಮುಖ ನದಿಯಾಗಿದೆ. ಇದನ್ನು ಏನಂತ ಕರೀತಾರೆ ಅಂದರೆ ದಕ್ಷಿಣ ಗಂಗೆ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ದಕ್ಷಿಣ ಗಂಗೆ ಅಂತ ಕರೀತಾರೆ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಏನು ಮಾಡುತ್ತೆ ಅಂದರೆ ಹುಟ್ಟುತ್ತದೆ. ಪ್ರತಿಯೊಂದಕ್ಕೆ ಒಂದು ಸ್ಥಾನ ಇರುತ್ತೆ. ಎಲ್ಲಿ? ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಪೂರ್ವಾಭಿಮುಖವಾಗಿ 804 ಕಿಲೋಮೀಟರ್ ಎಷ್ಟು 804 ಕಿಲೋಮೀಟರ್ ಏನ್ಮಾಗತ್ತಂದರೆ ಇದು ದೂರ ಹರಿದು ಬಂಗಾಳಕೊಲ್ಲಿಗೆ ಸೇರ್ತದೆ. ಎಲ್ಲಿ? ಬಂಗಾಳಕೊಲ್ಲಿ. ಸೊ ಈ ಭಾಗದಲ್ಲಿ ನಾವು ಭಾರತದ ನಕ್ಷೆಯನ್ನು ನೋಡಿದಾಗ ಈ ಭಾಗ ಅರಬ್ಬಿ ಸಮುದ್ರ ಬರುತ್ತೆ, ಇಲ್ಲಿ ಬಂಗಾಳಕೊಲ್ಲಿ ಬರುತ್ತೆ. ಸೊ ಬಂಗಾಳಕೊಲ್ಲಿಯನ್ನು ಏನು ಮಾಡುತ್ತಂದರೆ ಈ ನದಿ ಏನಾಗುತ್ತಂದರೆ ಸೇರ್ತದೆ. ಯಾವ ನದಿ? ಅದು ಕಾವೇರಿ ನದಿ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಹರಿತದೆ ನೋಡೋದಾದರೆ 380 ಕಿಲೋಮೀಟರ್ ಹರಿತದೆ. ಎಷ್ಟು? 380 ಕಿಲೋಮೀಟರ್ ಕರ್ನಾಟಕದಲ್ಲಿ ಇದು ಹರಿತದೆ. ಇನ್ನು ನದಿಗೆ ಹಲವಾರು ಒಂದು ಉಪನದಿಗಳು ಸೇರ್ತವೆ. ಉಪನದಿಗಳನ್ನ ನೋಡೋದಾದರೆ ಮೊದಲನೇದಾಗಿ ಎಕ್ಸಾಮ್ನಲ್ಲಿ ಇದನ್ನು ಕೇಳಿದ್ದಾನೆ, ಸುವರ್ಣಾವತಿ ಅಂತಕ್ಕಂಥದ್ರ ಬಗ್ಗೆ KPSCಯಲ್ಲಿ ಕೇಳಿದ್ದಾನೆ. ಇನ್ನಿತರ ಒಂದು ಉಪನದಿಗಳು ಯಾವೆಲ್ಲ ಬರ್ತವೆ ಅಂತಕ್ಕಂಥ ನೋಡಿದ್ರೆ ಯಾವುದಾದ್ರು ಒಂದು ಉಪನದಿಯನ್ನು ಕೇಳಿದ್ರೆ ನೇರವಾಗಿ ನೀವು ಹೋಗಬೇಕು ಕಾವೇರಿಗೆ. ಯಾವೆಲ್ಲ ಉಪನದಿ ಅಂತಕ್ಕಂಥದ್ದು ನೋಡ್ಕೊಂಬಿಡಿ. ಹೇಮಾವತಿ, ನಂತರದಲ್ಲಿ ಹಾರಂಗಿ, ನಂತರದಲ್ಲಿ ಲೋಕಪಾವನಿ ಅಂತ ಬರುತ್ತೆ. ನಂತರದಲ್ಲಿ ಅರ್ಕಾವತಿ, ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಅರ್ಕಾವತಿ. ನಂತರದಲ್ಲಿ ಶಿಂಷಾ, ನಂತರದಲ್ಲಿ ಲಕ್ಷ್ಮಣ ತೀರ್ಥ ಅಂತ ಬರುತ್ತೆ. ಲಕ್ಷ್ಮಣ ತೀರ್ಥ, ನಂತರದಲ್ಲಿ ಕಪಿಲೆ ಅಂತ ಬರುತ್ತೆ.
ಕೊನೆಯದಾಗಿ ಯಾವುದು ಸುವರ್ಣಾವತಿ. ಸುವರ್ಣಾವತಿ, ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಪಿಲೆ, ಸುವರ್ಣಾವತಿ. ರೈಟ್. ಇನ್ನು ಕಾವೇರಿ ತನ್ನ ಪಾತ್ರದಲ್ಲಿ ಚುಂಚನ ಕಟ್ಟೆ ಯಾವುದ್ರಿ? ಚುಂಚನ ಕಟ್ಟೆ, ಶಿವನ ಸಮುದ್ರ, ಶಿವನ ಸಮುದ್ರ, ಹೊಗೇನಕಲ್, ಹೊಗೇನಕಲ್ ಎಂಬಲ್ಲಿ ಮೂರು ಜಲಪಾತಗಳು ಮತ್ತು ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ ಎಂಬಲ್ಲಿ ಮೂರು ದ್ವೀಪಗಳನ್ನು ನಿರ್ಮಿಸಿದೆ. ಇದು ಕೂಡ ನಿಮಗೆ ತಿಳಿದಿರಲಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ. ನಂತರದಲ್ಲಿ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಸೇರ್ತದೆ. ಇದು ಕೂಡ ಇಂಪಾರ್ಟೆಂಟು. ಕೃಷ್ಣಾ ನದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿ ಏನು ಮಾಡುತ್ತಂದರೆ ಯಾವ ನದಿಯನ್ನು ಸೇರ್ತದೆ? ಕೃಷ್ಣಾ ನದಿಯನ್ನು. ಜೊತೆಗೆ ಕೂಡಲಿ ಅಂತ ಒಂದು ಬರುತ್ತೆ. ಕೂಡಲಿ, ಕೂಡಲಿ ಇಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾಗತಕ್ಕಂಥ ಸ್ಥಳ. ಇನ್ನು ಈ ಒಂದು ಕೃಷ್ಣರಾಜ ಸಾಗರದ ಬಳಿ ಹೇಮಾವತಿ ಏನು ಮಾಡ್ತಂದರೆ ಕಾವೇರಿ ನದಿಯನ್ನು ಸೇರ್ತದೆ. ಅರ್ಥ ಆಯ್ತಾ ಇದು ಈ ಕಾನ್ಸೆಪ್ಟ್? ಸ್ನೇಹಿತರೆ, ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನವುಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಂತ ಹೇಳಿದ್ದಾರೆ. ಸೊ ಪ್ರಶ್ನೆಯನ್ನು ಚೇಂಜ್ ಮಾಡ್ಕೊಳ್ಳಿ, ಪೂರ್ವಾಭಿಮುಖ ಬೇಡ, ಯಾಕಂದರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಪಶ್ಚಿಮಾಭಿಮುಖ ಯಾಕಂದರೆ ಈಗಾಗಲೇ ನಿಮಗೆ ಇದ್ರ ಉತ್ತರ ಗೊತ್ತಾಗಿದೆ ಅನ್ಕೋತೀನಿ ನಾನು. ಕೆಳಗಿನವುಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್, ಶರಾವತಿ, ಕಾಳಿ, ನೇತ್ರಾವತಿ, ಗಂಗಾವಳಿ ಮತ್ತು ವಾರಾಹಿ ಅಂತ ಕೊಟ್ಟಿದ್ದಾರೆ. ಎಸ್, ಕೊಟ್ಟಿರ್ತಕ್ಕಂಥ ಸಂಕೇತಗಳು ನೋಡಿದಾದ್ರೆ ಎ ಮತ್ತು ಬಿ, ಬಿ ಮತ್ತು ಸಿ, ಸಿ ಓನ್ಲಿ, ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಎಸ್, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಪಶ್ಚಿಮದ ಅಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಎಸ್, ಸರಿ ಅಂತ ಉತ್ತರ ಯಾವುದು? ಎಸ್, ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ, ಬಿ ಮತ್ತು ಸಿ. ಬಿ ಮತ್ತು ಸಿ ಇಲ್ಲಿ ಸರಿ ಅಂತ ಉತ್ತರ. ಅಂದರೆ ಶರಾವತಿ, ಕಾಳಿ, ನೇತ್ರಾವತಿ, ಗಂಗಾವಳಿ, ವಾರಾಹಿ ಅಂತಕ್ಕಂಥ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತವೆ. ಇನ್ನು ಏನು ಆಪ್ಷನ್ ಎ ಕಂಡು ಬರ್ತಾ ಇದೆ, ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್ ಅಂತಕ್ಕಂಥದ್ದು ಇವು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಪೂರ್ವಾಭಿಮುಖವಾಗಿ ಹರಿದು ಇಲ್ಲಂದರೆ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಯಾವುದು? ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್. ಅದರಲ್ಲಿ ಮುಖ್ಯವಾಗಿ ನದಿಗಳನ್ನ ನೋಡ್ತೀವಿ, ಕೃಷ್ಣಾ ನದಿ ಆಗಿರ್ಬೋದು, ನಂತರದಲ್ಲಿ ಕಾವೇರಿ ನದಿ ಆಗಿರ್ಬೋದು. ಇನ್ನು ಪಶ್ಚಿಮಮುಖವಾಗಿ ಹರಿತಕ್ಕಂಥ ನದಿಗಳು ಏನು ಮಾಡ್ತಾವೆ ಅಂದರೆ ಮಲೆನಾಡಿನಲ್ಲಿ ಹುಟ್ಟುತ್ತವೆ, ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಅಂದರೆ ಇಂಡಿಯಾ ಮ್ಯಾಪನ್ನು ನೋಡಿದಾಗ ಮೇಲೆ ಉತ್ತರ, ಕೆಳಗೆ ದಕ್ಷಿಣ, ಪೂರ್ವ, ನಂತರದಲ್ಲಿ ಪಶ್ಚಿಮ. ಸೊ ಈ ಕಡೆಗೆ ಪಶ್ಚಿಮಮುಖವಾಗಿ ಹರಿತವೆ. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎಸ್, ಭಾರತದ ಎತ್ತರದ ಜಲಪಾತ ಅಂತ ಕೇಳಿದ್ದಾರೆ. ಭಾರತದ ಎತ್ತರದ ಜಲಪಾತ ಯಾವುದು? ಗೋಕಾಕ್ ಜಲಪಾತ, ಛಾಯಾ ಭಗವತಿ ಜಲಪಾತ, ನಂತರದಲ್ಲಿ ಜೋಗ ಜಲಪಾತ, ಉಂಚಳಿ. ಗೋಕಾಕ್ ಜಲಪಾತವನ್ನು ಗೋಕಾಕ್ ಫಾಲ್ಸ್ ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ಜನರು. ಭಾರತದ ಎತ್ತರದ ಜಲಪಾತ. ಎಸ್, ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಭಾರತದ ಎತ್ತರದ ಜಲಪಾತ ಯಾವುದು? ಅದು ಜೋಗ ಜಲಪಾತ. ಆಪ್ಷನ್ ಸಿ ಸರಿ ಅಂತ ಉತ್ತರ. 253 ಮೀಟರ್ ಇದೆ. ಎಷ್ಟು? 253 ಮೀಟರ್ ಇದೆ. ಶರಾವತಿ ನದಿಗೆ ಇದು ನಿರ್ಮಿತವಾಗಿದೆ. ಯಾವ ನದಿ? ಶರಾವತಿ. ಯಾವ ನದಿ ರೀ? ಶರಾವತಿ ನದಿ. ಇದು ಭಾರತದ ಎತ್ತರದ ಜಲಪಾತವಾಗಿದೆ. ರಾಜ್ಯದ ಇತರ ಪ್ರಮುಖ ಒಂದು ಜಲಪಾತಗಳು ನೋಡ್ತಿದ್ರೆ ಗೋಕಾಕ್ ಜಲಪಾತ ಕೂಡ ಬರುತ್ತೆ. ಗೋಕಾಕ್ ಜಲಪಾತ ಯಾವ ನದಿಗೆ ಕಂಡುಬರುತ್ತೆ? ಅದು ಘಟಪ್ರಭಾ ನದಿ. ಯಾವುದ್ರಿ? ಘಟಪ್ರಭಾ. ಘಟಪ್ರಭಾ ನದಿ. ನಂತರದಲ್ಲಿ ಬಂಡಾಜೆ ಅಂತಕ್ಕಂಥ ಒಂದು ಜಲಪಾತ ಕೂಡ ಕಂಡುಬರುತ್ತದೆ. ಯಾವುದು? ಬಂಡಾಜೆ. ಅದು ನೇತ್ರಾವತಿ ನದಿಗೆ. ನಂತರದಲ್ಲಿ ನೆಕ್ಸ್ಟ್ ಒನ್, ಉಂಚಳ್ಳಿ ಜಲಪಾತ ಕಂಡುಬರುತ್ತೆ. ಉಂಚಳ್ಳಿ ಇಲ್ಲಿ ನೋಡ್ತಾ ಇದ್ರೆ ಉಂಚಳ್ಳಿ. ಇದು ಯಾವ ನದಿ? ಅಘನಾಶಿನಿ. ನಂತರದಲ್ಲಿ ನೋಡೋದಾದರೆ ಯಾವುದು? ಮತ್ತು ಛಾಯಾ ಭಗವತಿ ಅಂತ ಬರುತ್ತೆ. ಇದು ಡೋನಿ ನದಿ. ಡೋನಿ ನದಿಗೆ ಚುಂಚನಕಟ್ಟೆ, ಶಿಂಷಾ, ಗಗನಚುಕ್ಕಿ, ಭರ್ಚಕ್ಕಿ ಬರುತ್ತೆ. ಅದು ಕಾವೇರಿ ನದಿಗೆ. ಮಾಗೋಡು ಜಲಪಾತ ಕೂಡ ಬರುತ್ತೆ, ಅದು ಬೆಡ್ತಿ ನದಿಗೆ. ಈ ರೀತಿಯಾಗಿ ನಾವು ನೋಡ್ಬೋದು. ಇನ್ನು ಅತ್ಯಂತ ಮಹತ್ವಪೂರ್ಣವಂಥ ಪ್ರಶ್ನೆ, ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇದನ್ನು.
ಭಾರತದಲ್ಲಿ ಮೊಟ್ಟ ಮೊದಲು ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ಕೀರ್ತಿ ಯಾವ ರಾಜ್ಯಕ್ಕೆ ಸಲ್ಲುತ್ತದೆ? ಪ್ರಶ್ನೆ ಕೇಳ್ತಕ್ಕಂಥ ಶೈಲಿ ಬೇರೆ ಆಗಿದೆ. ಭಾರತದಲ್ಲಿ ಮೊಟ್ಟ ಮೊದಲು ಜಲವಿದ್ಯುತ್ ಶಕ್ತಿ ತಯಾರಿಕೆಯಲ್ಲಿ ಯಶಸ್ಸು ಪಡೆದಂಥ ಕೀರ್ತಿ ಯಾವ ರಾಜ್ಯಕ್ಕೆ ಸಲ್ಲುತ್ತದೆ? ನಿಮ್ಮ ಆಯ್ಕೆಗಳು ರಾಜಸ್ಥಾನ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಎಸ್ ಎಸ್ ಸ್ನೇಹಿತರೆ, ಸರಿ ಅಂತ ಉತ್ತರ ನಿಮ್ಮ ಉತ್ತರ ಸರಿಯಾಗಿದೆ, ಅದು ಕರ್ನಾಟಕ. ಭಾರತದಲ್ಲಿ ಮೊಟ್ಟ ಮೊದಲ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದಂಥ ಕೀರ್ತಿ ಕರ್ನಾಟಕಕ್ಕೆ ಸಲ್ತದೆ. ಇಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಲಭ್ಯವಿಲ್ಲದ ನಮ್ಮ ರಾಜ್ಯದಲ್ಲಿ ಜಲಶಕ್ತಿ ತಯಾರಿಕೆಗೆ ಅಪಾರವಾದಂಥ ಒಂದು ಅವಕಾಶವಿದೆ. ಸರ್ವತ್ರ ಮತ್ತು ಹೆಚ್ಚು ಶಕ್ತಿ ಪೂರೈಸುವಂಥ ಈ ಸಂಪತ್ತನ್ನು ಸಮೃದ್ಧವಾಗಿ ನೀಡುವ ನದಿ ಕಣಿವೆಗಳು ಕರ್ನಾಟಕದಲ್ಲಿ ಕಂಡುಬರ್ತದೆ. ಪೂರ್ವಕ್ಕೆ ಹರಿತಕ್ಕಂಥ ಒಂದು ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚು. ಪಶ್ಚಿಮಕ್ಕೆ ಅಂದರೆ ಯಾವುದೆಲ್ಲ? ಶರಾವತಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಗಂಗಾವಳಿ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ವಾರಾಹಿ ಆಗಿರ್ಬೋದು, ಅಘನಾಶಿನಿ, ಇವ್ರಿಗೆ ಏನಂದರೆ ಜಲಶಕ್ತಿ ಒಂದು ಸಾಮರ್ಥ್ಯ ಹೆಚ್ಚಿದೆ ಅಂತಕ್ಕಂಥದ್ದು. ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಲು 1902 ಶಿವನ ಸಮುದ್ರದ ಬಳಿ ವಿದ್ಯುದಾಗಾರ ಕಾರ್ಯ ಆರಂಭಿಸ್ತದೆ. ಇದು ಕಾವೇರಿ ನದಿಗೆ ಒಂದು ನಿರ್ಮಿಸಿದ ಯೋಜನೆಯಾಗಿದೆ. ಇದಕ್ಕೆ ಸಮೀಪದಲ್ಲೇ ರಾಜ್ಯದ ಎರಡನೇ ಜಲವಿದ್ಯುತ್ ಯೋಜನೆಯನ್ನು 1940. ಯಾಕಂದರೆ ಮೊದಲನೇ ಜಲವಿದ್ಯುತ್ ಯೋಜನೆ ಬಗ್ಗೆ ಗೊತ್ತಾಯ್ತು, ಈಗ ಶಿವನ ಸಮುದ್ರ 1902 ಒಂದು ಕಾವೇರಿ ನದಿ ಅಂತಕ್ಕಂಥದ್ದು, ರೈಟಾ? ಆದರೆ ಇಲ್ಲಿ ಪ್ರಶ್ನೆ ಕೇಳ್ಬೋದು, ಎರಡನೇ ಒಂದು ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳ್ಬೋದು. 1940 ಶಿಂಶಾ ನದಿಗೆ ನಿರ್ಮಿಸಲಾಗಿದೆ. ಯಾವ ನದಿ? ಶಿಂಶಾ ನದಿಗೆ ನಿರ್ಮಿಸಲಾಗಿದೆ. ಹೆಚ್ಚಾದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಶರಾವತಿ ನದಿಯ ಜೋಗ ಜಲಪಾತದ ಬಳಿ, ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಶರಾವತಿ ಬಳಿಯ ಜೋಗ ಜಲಪಾತದ ಬಳಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವಾಗ ನಿರ್ಮಿಸಲಾಯಿತು? 1947 ಅರ್ಥ ಆಯ್ತಾ ಇದು? ಎಸ್. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ಬೇಕು, ಏನು ತರುವಾಯ ಪಂಚವಾರ್ಷಿಕ ಒಂದು ಯೋಜನೆಗಳ ಅಡಿಯಲ್ಲಿ ಏನು ಮಾಡಿದ್ರು ಅಂದರೆ ಹಲವು ಜಲವಿದ್ಯುತ್ ಯೋಜನೆಗಳನ್ನು ಏನಂದರೆ ಅಭಿವೃದ್ಧಿಗೊಳ್ತವೆ. ಕರ್ನಾಟಕದ ಜಲವಿದ್ಯುತ್ ಉತ್ಪಾದನೆಯು ಭಾರತದಲ್ಲಿ ಮೊದಲನೇದು ಅಂತಕ್ಕಂಥದ್ದು ನಾನು ನೆನಪಿಟ್ಕೊಳ್ಬೇಕು. ಎಸ್. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಂತಿದೆ, ಇಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು, ಪಟ್ಟಿ ಒಂದರಲ್ಲಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತ, ವಾಣಿವಿಲಾಸ ಸಾಗರ, ನಾಗಜರಿ, ಪೆನ್ನಾರ್ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಜಲವಿದ್ಯುತ್ ಯೋಜನೆ, ನದಿ ಕಾಳಿ ನದಿ, ಕಾವೇರಿ ನದಿ, ಶರಾವತಿ ನದಿ ಅಂತ ಕೊಟ್ಟಿದ್ದಾರೆ. ಎಸ್. ಲಿಂಗನಮಕ್ಕಿ ಅಣೆಕಟ್ಟು ಯಾವುದಕ್ಕೆ ಕಂಡುಬರುತ್ತೀರಿ? ಲಿಂಗನಮಕ್ಕಿ ಅಣೆಕಟ್ಟು ಅದು ಶರಾವತಿ ಒಂದು ನದಿಗೆ, ನಂತರದಲ್ಲಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಕಾವೇರಿ ನದಿಗೆ, ಅರ್ಥ ಆಯ್ತಾ? ನಂತರದಲ್ಲಿ ವಾಣಿವಿಲಾಸ ಸಾಗರ, ಮಾರಿ ಕಣಿವೆ, ಇನ್ನು ನಾಗಜರಿ ಅಂತ ಕಂಡುಬರ್ತಾ ಇದೆ, ನಾಗಜರಿ ಜಲವಿದ್ಯುತ್ ಯೋಜನೆ. ನಂತರದಲ್ಲಿ ಪೆನ್ನಾರ್ ಯಾವುದು? ಪೆನ್ನಾರ್ ಅಂತಕ್ಕಂಥದ್ದು ಒಂದು ನದಿ. ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿ, ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಕಾವೇರಿ ನದಿ, ವಾಣಿವಿಲಾಸ ಸಾಗರ ಮಾರಿ ಕಣಿವೆ, ನಾಗಜರಿ ಅಂತ ಕಂಡು ಬರ್ತಾ ಇದೆ, ನಾಗಜರಿ ಜಲವಿದ್ಯುತ್ ಯೋಜನೆ. ನಂತರದಲ್ಲಿ ಪೆನ್ನಾರ್ ಅಂತಕ್ಕಂಥದ್ದು ಒಂದು ನದಿಯಾಗಿದೆ, ಅರ್ಥ ಆಯ್ತಾ? ಇಲ್ಲಿ ವಾಣಿವಿಲಾಸ ಸಾಗರದ ಮೇಲೆ ಒಂದು ಪ್ರಶ್ನೆ ಬರ್ಬೋದು. ಏನು ಬರ್ಬೋದು? ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಯಾವುದಂದರೆ ವಾಣಿವಿಲಾಸ ಸಾಗರ. 1907 ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಯಾವುದಂದರೆ ವಾಣಿವಿಲಾಸ ಸಾಗರ. 1907 ಹಿರಿಯೂರ ಬಳಿ ನಿರ್ಮಿಸಲಾಯಿತು. ಇದನ್ನು ಮಾರಿ ಕಣಿವೆ ಯೋಜನೆ ಅಂತ ಕರೀತಾರೆ. ಏನಂತ ಕರೀತಾರೆ? ಮಾರಿ ಕಣಿವೆ ಯೋಜನೆ ಅಂಥೇಳಿ ಇದನ್ನು ಕರೀತಾರೆ. ಇನ್ನು ಪೆನ್ನಾರ್ ಅಂತಕ್ಕಂಥ ನದಿಗೆ ಮತ್ತೊಂದು ಹೆಸರು ಯಾವುದಂದರೆ ಪಿನಾಕಿನಿ ಅಂತ ಕರೀತಾರೆ. ಏನು? ಪಿನಾಕಿನಿ ಅಂತ ಕರೀತಾರೆ. ತಮಿಳುನಾಡಿನ ದಕ್ಷಿಣ ಪೆನ್ನಾರ್ ನದಿಯನ್ನು ದಕ್ಷಿಣ ಪಿನಾಕಿನಿ, ಜೊತೆಗೆ ಪೊನ್ನಯ್ಯಾರ್ ಅಂತ ಕೂಡ ಕರೀತಾರೆ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಕೋಲಾರ, ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ಅನಂತರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಪ್ರವೇಶ ಮಾಡ್ತದೆ. ಎಸ್. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಅಂತ ಹೇಳಿದ್ದಾರೆ. ಅರಣ್ಯ ಪ್ರದೇಶ ನಿಮ್ಮ ಆಯ್ಕೆಗಳು ಬೆಳಗಾವಿ, ಶಿವಮೊಗ್ಗ, ಉತ್ತರ ಕನ್ನಡ, ಬಿಜಾಪುರ. ಎಸ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಅಂತ ಕೇಳಿದ್ದಾರೆ.
ಬೆಳಗಾವಿ, ಶಿವಮೊಗ್ಗ, ಉತ್ತರ ಕನ್ನಡ, ಬಿಜಾಪುರ. ಎಸ್, ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಉತ್ತರ ಕನ್ನಡ, ಆಪ್ಷನ್ ಸಿ ಸರಿಯಾದ ಉತ್ತರ. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ನಂತರದ ಸ್ಥಾನದಲ್ಲಿ ಶಿವಮೊಗ್ಗ ಬರುತ್ತೆ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ನಂತರದಲ್ಲಿ ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ ಇವೆಲ್ಲವೂ ಕೂಡ ಬರುತ್ತೆ. ಇನ್ನು ಅತಿ ಕನಿಷ್ಠ ಒಂದು ಅರಣ್ಯ ಪ್ರದೇಶ ಯಾವುದಂದರೆ ಅದು ಬಿಜಾಪುರ. ಅತಿ ಕನಿಷ್ಠ ಇದು, ಅತಿ ಹೆಚ್ಚು ಉತ್ತರ ಕನ್ನಡ, ಅತಿ ಕನಿಷ್ಠ ಬಿಜಾಪುರ. ಅತಿ ಕನಿಷ್ಠ ಯಾವುದು? ಬಿಜಾಪುರ. ನಂತರದಲ್ಲಿ ಬೆಂಗಳೂರು ನಗರ ಕೂಡ ಕಡಿಮೆ ಇದೆ, ಬೆಂಗಳೂರು ಗ್ರಾಮಾಂತರ ಕೂಡ ಕಡಿಮೆ, ರಾಯಚೂರು, ಬೀದರ್, ಗದಗ ಇವು ಕೂಡ ಇಲ್ಲಿ ಕಡಿಮೆ ಕಂಡು ಬರುತ್ತೆ. ಎಸ್, ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅತಿ ಹೆಚ್ಚು ಸಾಗುವಳಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿಜಯಪುರ, ಕಲಬುರಗಿ, ಬೆಳಗಾವಿ, ತುಮಕೂರು ಅಂತ ಕೊಟ್ಟಿದ್ದಾರೆ. ಎಸ್, ಎಸ್, ಸರಿಯಾದ ಉತ್ತರ ಯಾವುದಂದರೆ ಅದು ಕಲಬುರಗಿ. ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದಂಥ ಒಂದು ಜಿಲ್ಲೆ ಯಾವುದಂದರೆ ಅದು ಕಲಬುರಗಿ ಜಿಲ್ಲೆ. ಒಟ್ಟು ಸಾಗುವಳಿಗೆ ಬಳಕೆಯಾದ ಒಂದು ಭೂಮಿಯನ್ನು ರಾಜ್ಯದ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿಯಾಗಿಲ್ಲ. ಅದರಲ್ಲಿ ಕಲಬುರಗಿ ಅತಿ ಹೆಚ್ಚು ಒಂದು ಸಾಗುವಳಿ ಭೂಮಿಯನ್ನು ಹೊಂದಿದೆ. ನಂತರದ ಸ್ಥಾನಗಳಲ್ಲಿ ಬೆಳಗಾವಿ ಬರುತ್ತೆ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ ಬರುತ್ತೆ. ತೀವ್ರ ನಗರೀಕರಣದಿಂದ ಬೆಂಗಳೂರು ಜಿಲ್ಲೆ ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿದೆ. ಯಾವುದು? ಬೆಂಗಳೂರು ಜಿಲ್ಲೆ ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿದೆ ಅಂತಕ್ಕಂಥದ್ದು. ಎಸ್, ಇನ್ನು ಕರ್ನಾಟಕದ ರಾಜ್ಯ ಒಟ್ಟು 19.05 ಲಕ್ಷ ಹೆಕ್ಟರ್ ಭೌಗೋಳಿಕ ಪ್ರದೇಶವನ್ನು ಹೊಂದಿದ್ದು ಅದು ಏನಂದರೆ ಸಾಕಷ್ಟು ಉದ್ದೇಶಗಳಿಗೆ ಬಳಕೆ ಆಗ್ತದೆ. ಅದು ಸಾಗುವಳಿ ಮಾಡದ ಭೂಮಿಯಾಗಿರ್ಬೋದು, ಬೀಳು ಭೂಮಿಯಾಗಿರ್ಬೋದು, ಸಾಗುವಳಿಗೆ ಲಭ್ಯವಿರತಕ್ಕಂಥ ಭೂಮಿಯಾಗಿರ್ಬೋದು, ಸಾಗುವಳಿಗೆ ಲಭ್ಯವಿಲ್ಲದೇ ಇರತಕ್ಕಂಥ ಭೂಮಿಯಾಗಿರ್ಬೋದು, ಅರಣ್ಯ ಪ್ರದೇಶ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂದರೆ ಇಲ್ಲಿ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಇದರಲ್ಲಿ ಈ ಜಿಲ್ಲೆಯು ಮೊದಲ ಸ್ಥಾನದಲ್ಲಿದೆ. ಬೀದರ್ ಜಿಲ್ಲೆ, ಬೆಂಗಳೂರು ನಗರ, ಬಳ್ಳಾರಿ, ಮೈಸೂರು ಅಂತ ಕೊಟ್ಟಿದ್ದಾರೆ. ಎಸ್, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತ ಹೇಳಿದ್ದಾರೆ. ಎಸ್, ಸರಿಯಾದ ಉತ್ತರ ಯಾವುದಂದರೆ ಬೆಂಗಳೂರು ನಗರ, ಆಪ್ಷನ್ ಬಿ. ಇದು ವ್ಯವಸಾಯಕ್ಕೆ ಬದಲು ಇನ್ನಿತರ ಹಲವು ಉದ್ದೇಶಗಳಿಗೆ ಇಲ್ಲಿ ಭೂ ಬಳಕೆಯಾಗಿರೋದನ್ನು ಕಾಣ್ಬೋದು. ಅದು ರೈಲು ಮಾರ್ಗ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ವಸತಿ, ಕೈಗಾರಿಕೆ, ನೀರಾವರಿ ಯೋಜನೆಗಳಾಗಿರ್ಬೋದು. ಇತ್ತೀಚೆಗೆ ಅಭಿವೃದ್ಧಿಗಾಗಿ ಇಂಥ ಭೂ ಬಳಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ, ಅಂದರೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ನಂತರದಲ್ಲಿ ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲೆಗಳು ಕೂಡ ಇದು ಕಂಡುಬರ್ತಾ ಇದೆ. ಆದರೆ ಇದು ಬೀದರ್ ಜಿಲ್ಲೆಯಲ್ಲಿ ಅತಿ ಕಡಿಮೆ ಇದೆ, ಅಂದರೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯಲ್ಲಿ ಕಡಿಮೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ನಾವು ಕಾಣಬಹುದು. ಎಸ್, ಮುಂದಿನ ಪ್ರಶ್ನೆ, ನೆಡುತೋಪು ಬೇಸಾಯ ಎಂದು ಇದನ್ನು ಕರೆಯುತ್ತಾರೆ. ನೆಡುತೋಪು ಬೇಸಾಯ, ಎಸ್, ನೆಡುತೋಪು ಬೇಸಾಯ ಎಂದು ಇದನ್ನು ಕರೀತಾರೆ. ನಿಮ್ಮ ಆಯ್ಕೆಗಳು ನೋಡೋದಾದರೆ ಏಕವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದು, ದ್ವಿವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದು, ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದು, ಮಿಶ್ರ ಬೇಸಾಯ. ಸರಿ ಉತ್ತರ ಯಾವುದು? ಎಸ್, ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಬಹುವಾರ್ಷಿಕ ಒಂದು ಬೆಳೆಗಳನ್ನ ಸಾಗುವಳಿ ಮಾಡೋದನ್ನ ನೆಡುತೋಪು ಬೇಸಾಯ ಅಂತ ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಪ್ಲಾಂಟೇಷನ್ ಅಂತ ಕರೀತಾರೆ. ಏನು ಪ್ಲಾಂಟೇಷನ್? ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೆಲವೇ ಒಂದು ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದನ್ನು ನೆಡುತೋಪು ಬೇಸಾಯ ಅಥವಾ ಪ್ಲಾಂಟೇಷನ್ ಅಂತ ಕರೀತಾರೆ. ಉದಾಹರಣೆಗಾಗಿ ಕಾಫಿ ಆಗಿರ್ಬೋದು, ಚಹಾ, ರಬ್ಬರ್, ಕೋಕೋ ಇತ್ಯಾದಿಗಳನ್ನ ನಾವು ನೋಡ್ಬೋದು. ಏಕವಾರ್ಷಿಕ ಅಂದರೆ ಒಂದೇ ವರ್ಷದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಗಳು, ದ್ವಿವಾರ್ಷಿಕ ಅಂದರೆ ವರ್ಷದಲ್ಲಿ ಎರಡು ಬಾರಿ ಬೆಳೀತಕ್ಕಂಥ ಬೆಳೆಗಳು, ಬಹುವಾರ್ಷಿಕ ಅಂದರೆ ಇದು ಏನಂದ್ರೆ ವರ್ಷದ ಉದಾಹರಣೆಗಾಗಿ ಕಬ್ಬು ಅಂತಕ್ಕಂಥದ್ದು ಒಂದು ಬಹುವಾರ್ಷಿಕ ಬೆಳೆ. ಸೊ ಆ ರೀತಿಯಾಗಿ ನಾವು ನೋಡೋದಾದ್ರೆ ಎಸ್, ಇನ್ನು ಹೊಂದಿಸಿ ಬರೆಯಾರೆ ಅಂತ ಇದೆ. ನಂಜನಗೂಡು, ಬ್ಯಾಡಗಿ, ತಿಪ್ಟೂರು, ಮೈಸೂರು ನಿಪ್ಪಾಣಿ ಅಂತ ಕೊಟ್ಟಿದ್ದಾರೆ. ಮೆಣಸಿನಕಾಯಿ, ಹೊಗೆಸೊಪ್ಪು, ರಸಬಾಳೆ, ವೀಳ್ಯದೆಲೆ, ತೆಂಗಿನಕಾಯಿ ಅಂತ ಕೊಟ್ಟಿದ್ದಾರೆ. ಅಂದರೆ ದ ಫೇಮಸ್ ಯಾವ ಒಂದು ಸ್ಥಳ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಧಾರವಾಡ ಪೇಡ ಅಂತ ಹೇಳ್ತೀವಿ, ಬೆಳಗಾವಿ ಕುಂದ ಅಂತ ಹೇಳ್ತೀವಿ, ಹಾಗೆ ಮೈಸೂರು ಮೈಸೂರು ಮಲ್ಲಿಗೆ ಅಥವಾ ಮೈಸೂರು ಪಾಕು ಈ ರೀತಿ, ಅಥವಾ ಮೈಸೂರು ಸ್ಯಾಂಡಲ್ ಸೋಪ್ ಈ ರೀತಿ ಒಂದು ಏನಂದರೆ ಪ್ರಸಿದ್ಧತೆಯನ್ನು ಪಡ್ಕೊಂಡಾಗಿ ನಾವು ಇಲ್ಲಿ ಗುರುತಿಸಬೇಕಾಗತ್ತೆ. ಎಸ್, ನಂಜನಗೂಡು, ನಂಜನಗೂಡು ಯಾವುದಕ್ಕೆ? ರಸಬಾಳೆಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಬ್ಯಾಡಗಿ ಯಾವುದಕ್ಕೆ? ಮೆಣಸಿನಕಾಯಿಗೆ. ಬ್ಯಾಡಗಿ ಮೆಣಸಿನಕಾಯಿ. ತಿಪ್ಟೂರು ಯಾವುದಕ್ಕೆ? ತೆಂಗಿನಕಾಯಿ. ತಿಪ್ಟೂರು ತೆಂಗಿನಕಾಯಿ. ಮೈಸೂರು ಯಾವುದಕ್ಕೆ? ವೀಳ್ಯದೆಲೆ. ನಾನು ಆಗಲೇ ಬೇರೆ ಬೇರೆ ಹೇಳಿದೆ, ಅದು ಕೂಡ ಇದೆ, ಅದರಲ್ಲಿ ಮುಖ್ಯವಾಗಿ ವೀಳ್ಯದೆಲೆ. ನಿಪ್ಪಾಣಿದ ಮೋಸ್ಟ್ ಇಂಪಾರ್ಟೆಂಟ್ ಹೊಗೆಸೊಪ್ಪು, ತಂಬಾಕು, ಹೊಗೆಸೊಪ್ಪು ಅಂದರೆ ತಂಬಾಕು. ಇದಲ್ಲದೆ ಬೆಂಗಳೂರು ನೀಲಿ ದ್ರಾಕ್ಷಿ ಬರುತ್ತೆ, ದೇವನಹಳ್ಳಿ ಚಕ್ಕೋತ ಬರುತ್ತೆ, ಈರಣಗೆರೆ ಬದನೆಕಾಯಿ ಕೂಡ ಬರುತ್ತೆ. ಬದನೆಕಾಯಿ, ಈರಣಗೆರೆ ಬದನೆಕಾಯಿ. ಎಸ್, ವರೈಸ ಸಟೇವ, ಈ ಕೆಳಗಿನ ವೈಜ್ಞಾನಿಕ ಈ ಬೆಳೆಯ ವೈಜ್ಞಾನಿಕ ಹೆಸರು ಅಂತ ಹೇಳಿದರೆ ವರೈಸ ಸಟೇವ, ವರಿಷಿ ಒಗಿರಿ ಅಂತ ಅಂದಂಗ. ವರೈಸ ಸಟೇವ ಈ ಬೆಳೆಯ ವೈಜ್ಞಾನಿಕ ಹೆಸರು. ಎಸ್,
ಭತ್ತ, ಜೋಳ, ರಾಗಿ, ಕಬ್ಬು. ಕಬ್ಬು ಡಬಲ್ ಅಲ್ಲ, ಕಬ್ಬು ಒಂದೇ ಸಲ. ಕಬ್ಬು ವರೈಸ ಸಟೇವ. ಎಸ್, ಸರಿಯಾದ ಉತ್ತರ ಯಾವುದು? ಭತ್ತ ಆಪ್ಷನ್ ಎ ಸರಿಯಾದ ಉತ್ತರ. ಭತ್ತು ಪೊಯೇಸಿ. ಯಾವುದು ರೀ? ಪ್ರೇಯಸಿ ಅಲ್ಲ, ಪೊಯೇಸಿ. ಪೊಯೇಸಿ ಹುಲ್ಲಿನ ವರ್ಗದ ಸಸ್ಯ. ಈ ರೀತಿಯಾಗಿ ನಾನು ಯಾಕೆ ಹೇಳಿದೆ ಅಂದರೆ ಸ್ವಲ್ಪ ಅಂದರೆ ಓದ್ತಿರ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ನೆನಪಾಗುತ್ತೆ. ಭತ್ತ ಪ್ರೇಯಸಿ ಅಂತ ಕರಿಬೋದು. ಇದು ವರೈಸ ಸಟಿವ ವರಿಶುಗಿರಿ ಅಂತಾಗತ್ತೆ. ವರಸ ಸಟಿವ ಬೆಳೆ ವೈಜ್ಞಾನಿಕ ಹೆಸರು. ಪೊಯೇಸಿ ಅಂತಕ್ಕಂಥ ಪೊಯೇಸಿ ಹುಲ್ಲಿನ ವರ್ಗದ ಸಸ್ಯ. ಇದರ ವೈಜ್ಞಾನಿಕ ಹೆಸರು ವರೈಸ ಸಟೈವ ಅಂತ ಬರುತ್ತೆ. ಎಸ್, ಅರ್ಥ ಆಯ್ತಾ ಇದು? ವರೈಸ ಸಟೈವ. ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ಜೋಳ ಅಂತ ಕೊಟ್ಟಿದ್ದಾರೆ. ಜೋಳದ ವೈಜ್ಞಾನಿಕ ಹೆಸರು ಅಂತಂದರೆ ಸೋರ್ಗಾಮ್ ವಲ್ಗರೆ ಅಂತ ಕರೀತಾರೆ. ಏನು? ಸೋರ್ಗಾಮ್ ವಲ್ಗರೆ. ಯಾವುದಕ್ಕೆ? ಜೋಳ. ಅರ್ಥ ಆಯ್ತಾ? ಜೋಳಕ್ಕೆ ಏನಂತ ಕರೀತಾರೆ? ಸೋರ್ಗಾಮ್ ವಲ್ಗರೆ. ಇನ್ನು ರಾಗಿ ಅಂತ ಕೊಟ್ಟಿದ್ದಾರೆ. ರಾಗಿಗೆ ಎಲಿಯುಸಿನ್ ಕೋರಾಕಾನ್ ಏನಂತ ಕರೀತಾರೆ ರೀ? ರಾಗಿಗೆ ಏನಂತ ಕರೀತಾರೆ? ಎಲಿಯುಸಿನ್ ಕೋರಾಕಾನ್. ಕೋರಾಕಾನ್ ಏನಿದು ವೈಜ್ಞಾನಿಕ ಹೆಸರು. ಯಾವುದರದ್ದು? ರಾಗಿದ್ದು. ನಂತರದಲ್ಲಿ ಕಬ್ಬು ಒಂದು ಬಂತು. ಡಬಲ್ ಕಬ್ಬು ಅಲ್ಲ, ಸಿಂಗಲ್ ಕಬ್ಬು. ಕಬ್ಬಿಗೆ ಏನಂತ ಕರೀತಾರೆ? ಸಕ್ಯಾರಂ ಅಪಿಸಿನೇರಮ್ ಏನಂತ ಕರೀತಾರೆ ರೀ? ಸಕ್ಯಾರಂ ಸಕ್ರಿ. ಕಬ್ಬು ಸಕ್ರಿ ಅಲ್ವಾ? ಸಕ್ರಿ ಅಪಿಸಿನೇರಮ್. ಅಪಿಜರ ಸಕ್ರಿ ಕೊಡುವಂಥ ಅರ್ಥ. ಅರ್ಥ ಆಯ್ತಾ? ನೋಡಿ, ಭತ್ತಕ್ಕೆ ಏನಂತ ಕರೆದ್ವಿ? ವರೈಸ ಸಟೈವ. ವರೈಸ ಸಟೈವ ಅಂತ ಕರೆದ್ವಿ. ಜೋಳಕ್ಕೆ ಏನು ಕರೆದ್ವಿ? ಸೋರ್ಗಾಮ್ ವಲ್ಗರಿ ಅಂತ ಕರಿತಾ ಇದ್ದೀವಿ. ನಂತರ ರಾಗಿಗೆ ಏನಂತ ಕರಿತಾ ಇದ್ದೀವಿ? ಎಲಿಯುಸಿನ್ ಕೋರಾಕಾನ. ಯಾವುದು? ಎಲಿಯುಸಿನ್ ಕೋರಾಕಾನ್. ನಂತರದಲ್ಲಿ ಕಬ್ಬಿಗೆ ಸಕ್ಯಾರಂ ಅಪಿಸಿ ನೇರಮ್ ಏನಂತ ಕರಿದ್ವಿ? ಸಕ್ಯಾರಂ ಅಪಿಸಿ ನೇರಮ್. ಅರ್ಥ ಆಯ್ತಾ ಇದು? ಎಸ್. ಮುಂದಿನ ಪ್ರಶ್ನೆ, ಜೋಳ ಬೆಳೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಅಂತ ಕೇಳಿದ್ದಾರೆ. ಜೋಳ ಬೆಳೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ? ಎಸ್, ನಿಮ್ಮ ಅಕ್ಕಿಗಳು ಮಹಾರಾಷ್ಟ್ರ. ನಂತರದಲ್ಲಿ ರಾಯಚೂರು, ಕರ್ನಾಟಕ, ಮೈಸೂರು. ಕರ್ನಾಟಕವು ಜೋಳದ ಬೆಳೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ. ಹಾಗಾದರೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದು? ಯಾವುದಂದರೆ ಅದು ಮಹಾರಾಷ್ಟ್ರ. ಈಗ ಅತಿ ಹೆಚ್ಚು ಏನದು ಕೊರೋನಾ ಕೂಡ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಅಲ್ವಾ? ಕೊರೋನಾ ಅತಿ ಹೆಚ್ಚಲ್ಲ ಅಂದರೆ ಶೀಘ್ರವಾಗಿ ಉನ್ನತ ಸ್ಥಾನದಲ್ಲಿ ಟಾಪ್ 10 ಪಟ್ಟಿಯಲ್ಲಿ ನೋಡೋದಾದರೆ ನಮಗಿಂತನೂ ಮೇಲೆ ಇದೆ ಮಹಾರಾಷ್ಟ್ರ. ಜೊತೆಗೆ ಜೋಳದ ಬೆಳೆಯಲ್ಲಿ ಕೂಡ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದು? ಮಹಾರಾಷ್ಟ್ರ. ಇನ್ನು ರಾಯಚೂರು ನೋಡೋದಾದರೆ ಅದು ಭತ್ತದಲ್ಲಿ ಏನಂದರೆ ಪ್ರಥಮ ಒಂದು ಸ್ಥಾನದಲ್ಲಿ. ರಾಯಚೂರು ಜಿಲ್ಲೆ ಭತ್ತದ ಒಂದು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಯಾವುದು? ರಾಯಚೂರು. ಯಾವುದಕ್ಕೆ? ಭತ್ತ. ಜೋಳದ ವೈಜ್ಞಾನಿಕ ಹೆಸರು ಸೋರ್ಗಾಮ್ ವಲ್ಗರೆ. ಸೋರ್ಗಾಮ್ ವಲ್ಗರೆ. ಭತ್ತ ವರೈಸ ಸಟೈವ. ಕಬ್ಬು ಸಕ್ಯಾರಂ ಅಪಿಸುನೇರಂ. ರಾಗಿ ಎಲಿಯುಸಿನ್ ಕೋರಾಕಾನ್. ಮುಂದಿನ ಪ್ರಶ್ನೆ, ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ? ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಎಸ್, ನಿಮ್ಮ ಆಯ್ಕೆಗಳು ದಾವಣಗೆರೆ, ಹಾವೇರಿ, ಬೆಳಗಾವಿ, ಚಿತ್ರದುರ್ಗ ಅಂತ ಇದೆ. ದಾವೇರಿ ಅಂತ ದಾವಣಗೆರೆ ಅಂತ ಅಂದು ಬರ್ಬೋದು ನಾವು. ಯಾಕಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ದಾವಣಗೆರೆ ಅಂತ ಕರಿತೀವಿ. ಆದರೆ ಹಾವೇರಿ ಜಿಲ್ಲೆ ಹತ್ತಿ ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಧಾರವಾಡ ಎರಡನೇ ಸ್ಥಾನದಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದಂದರೆ ಹಾವೇರಿ ಜಿಲ್ಲೆ. ಅರ್ಥ ಆಯ್ತಾ? ಈ ಒಂದು ಹತ್ತಿ ಬೆಳೆಯ ವೈಶಿಷ್ಟ್ಯ ಏನು? ಹತ್ತಿ ಬೆಳೆ ಯಾವಾಗ ಬೆಳೀತಾರೆ ಅಂತಕ್ಕಂಥದ್ದು ಕೂಡ ಕೇಳ್ಬೋದು. ಯಾವಾಗ ರೀ? ಯಾವಾಗ ಬೆಳೀತಾರೆ ಕರ್ನಾಟಕದಲ್ಲಿ? ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ. ಇದನ್ನು ಮಳೆಯ ಆಶ್ರಯದಲ್ಲಿ ಬೆಳೆಯುವುದನ್ನು ನಾವು ಹೆಚ್ಚಾಗಿ ಕಾಣ್ಬೋದಾಗಿದೆ. ಹತ್ತಿ ಅಂತಕ್ಕಂಥದ್ದು ಇದು ಪ್ರಮುಖ ನಾರಿನ ಬೆಳೆ. ಎಂಥ ಬೆಳೆ ರೀ ಇದು? ನಾರಿನ ಬೆಳೆಯಾಗಿದೆ. ಹತ್ತಿ ಬಟ್ಟೆ ಕೈಗಾರಿಕೆಯ ಕಚ್ಚಾ ವಸ್ತು ಯಾವುದಂದರೆ ಇದು ಹತ್ತಿ. ಬಟ್ಟೆ ಕೈಗಾರಿಕೆಯ ಒಂದು ಕಚ್ಚಾ ವಸ್ತು ಯಾವುದು? ಹತ್ತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖ ಕೈಗಾರಿಕೆಗಳಲ್ಲಿ ಕೂಡ ಒಂದಾಗಿತ್ತು. ಯಾವುದು? ಹತ್ತಿ ಉತ್ಪಾದನೆ ಅಲ್ಲ.
ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದವರು ಪೋರ್ಚುಗೀಸರು, ಬ್ರಿಟಿಷರು, ಫ್ರೆಂಚರು ಅಥವಾ ಯಾರೂ ಅಲ್ಲ. ಎಸ್, ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು? ಎಸ್, ಸರಿಯಾದ ಉತ್ತರ ಯಾವುದಂದರೆ ಪೋರ್ಚುಗೀಸರು. 17ನೇ ಶತಮಾನದಲ್ಲಿ ಏನು ಮಾಡ್ತಾರಂದರೆ ತಂಬಾಕನ್ನು ಪರಿಚಯಿಸಿದ್ದಾರೆ. ಈ ಒಂದು ತಂಬಾಕು ಏನಂದರೆ ನಿಕೋಶಿಯಾ. ಯಾವ ಶಿಯಾ? ನಿಕೋಶಿಯಾ. ಇದು ಕೂಡ ಎಕ್ಸಾಮ್ಗೆ ಕೇಳ್ಬೋದು. ನಿಕೋಶಿಯಾ ಒಂದು ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ. ಇದರಲ್ಲಿ ಯಾವ ಒಂದು ಮಾದಕ ವಸ್ತು ಇದೆ ಅಂದರೆ ಅದು ನಿಕೋಟಿನ್. ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನಿಕೋಟಿನ್. ತಂಬಾಕಿನಲ್ಲಿ ಯಾವ ಮಾದಕ ವಸ್ತು ಇದೆ ರೀ? ನಿಕೋಟಿನ್ ಅಂತಕ್ಕಂಥ ಮಾದಕ ವಸ್ತು ಇದೆ. ತಂಬಾಕನ್ನು ಧೂಮಪಾನ ಅಂದರೆ ಬಿಡಿ, ಸಿಗರೇಟು, ಸಿಗಾರ್, ನಶೆ ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾರು ಪರಿಚಯ ಮಾಡಿದರು? ಪೋರ್ಚುಗೀಸರು ಪರಿಚಯವನ್ನು ಮಾಡಿದ್ದಾರೆ. ಅನಂತರ ಕರ್ನಾಟಕದಲ್ಲಿ ಬೆಳೆ ಪ್ರಾರಂಭ ಆಗುತ್ತೆ. ಈಗ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ತಂಬಾಕು ಅಂದರೆ ಹೊಗೆಸೊಪ್ಪು ಕೂಡ ಒಂದು. ಇದನ್ನು ಬೆಳಿಬೇಕಾದರೆ ಸಾಧಾರಣ ಮಳೆ ಮತ್ತು ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣು ಏನಾಗುತ್ತಂದರೆ ಬೇಕಾಗತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಇನ್ನು ಕರ್ನಾಟಕದಲ್ಲಿ ವರ್ಜೀನಿಯಾ ಯಾವುದು? ವರ್ಜೀನಿಯಾ ಬಿಡಿ ತಂಬಾಕು ಮತ್ತು ಜಿಗೆಲು ಬಳಸುವಂಥ ತಂಬಾಕನ್ನು ಬೆಳೆಯಲಾಗುತ್ತೆ. ವರ್ಜೀನಿಯಾ ತಂಬಾಕು ಉತ್ತಮ ದರ್ಜೆಯ ತಂಬಾಕು ಇದು ಕೇಳ್ಬೋದು. ಉತ್ತಮ ದರ್ಜೆಯ ತಂಬಾಕು ಯಾವುದಂದರೆ ಅದು ವರ್ಜೀನಿಯಾ. ವರ್ಜೀನಿಯಾ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬೇಡಿಕೆ ಗಳಿಸಿದೆ. ಇದರಿಂದ ವಿದೇಶಿ ವಿನಿಮಯದ ಗಳಿಕೆ ಮತ್ತು ಅಬಕಾರಿ ರೂಪದಲ್ಲಿ ರಾಜ್ಯದ ಒಂದು ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಕೂಡ ಸಿಗ್ತದೆ. ಮದ್ಯ ಆದಮೇಲೆ ನಾವು ಯಾವುದಕ್ಕೆ ಹೋಗ್ತೀವಿ ಅಂದರೆ ಅದು ಈ ಒಂದು ಹೊಗೆಸೊಪ್ಪುಗೆ ಹೋಗ್ತೀವಿ ಅಂದರೆ ಬಿಡಿ, ಸಿಗರೇಟು ಇಂಥದ್ದುಗಳಿಗೆ ಏನಂದರೆ ಜಾಸ್ತಿ ಟ್ಯಾಕ್ಸಸ್ಸನ್ನು ಏನಂದರೆ ಹಾಕ್ತಾರೆ ಅಂತಕ್ಕಂಥದ್ದು. ಎಸ್, ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಅತ್ಯಂತ ಪ್ರಸಿದ್ಧಿ ಪಡೆದ ಬಿಡಿ ತಯಾರಿಕಾ ಕೇಂದ್ರ ಕರ್ನಾಟಕದಲ್ಲಿ ಈ ಜಿಲ್ಲೆಯಲ್ಲಿದೆ. ಬಿಡಿ ತಯಾರಿಕಾ ಕೇಂದ್ರ ಅತ್ಯಂತ ಪ್ರಸಿದ್ಧಿ ಬೆಳಗಾವಿ, ದಾವಣಗೆರೆ, ತುಮಕೂರು, ವಿಜಯಪುರ ಅಂತ ಕೊಟ್ಟಿದ್ದಾರೆ. ಎಸ್, ಸರಿ ಅಂತ ಉತ್ತರ ಯಾವುದು? ಎಸ್ ಸ್ನೇಹಿತರ, ನಿಮ್ಮ ಉತ್ತರ ಸರಿಯಾಗಿದೆ. ಅದು ಬೆಳಗಾವಿ ಜಿಲ್ಲೆ. ಯಾಕಂದರೆ ಬೆಳಗಾವಿಯಲ್ಲಿನೇ ಕಂಡುಬರುತ್ತೆ. ಯಾವುದು? ನಿಪ್ಪಾಣಿ. ಯಾವುದು? ನಿಪ್ಪಾಣಿ. ದೇಶದಲ್ಲಿ ಬಿಡಿ ತಯಾರಿಕಾ ಒಂದು ತಂಬಾಕು ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿದೆ. ಕರ್ನಾಟಕದಲ್ಲಿ ಬೆಳೆಯುವ ತಂಬಾಕು ವಿಶ್ವ ದರ್ಜೆಯದಾಗಿದ್ದು ಉತ್ಪಾದನೆ ಬಹುಪಾಲು ಏನು ಮಾಡುತ್ತಂದರೆ ಇಲ್ಲಿ ರಫ್ತನ್ನು ಮಾಡಲಾಗತ್ತೆ. ಅರ್ಥ ಆಯ್ತಾ? ಇನ್ನು ಈ ಕರ್ನಾಟಕವು ಭಾರತದ ಪ್ರಮುಖ ತಂಬಾಕು ಉತ್ಪಾದಿಸುವ ರಾಜ್ಯಗಳಲ್ಲಿ 4ನೇ ಸ್ಥಾನದಲ್ಲಿ ಮುಂದುವರಿತಾ ಇದೆ. ಮೈಸೂರು ಜಿಲ್ಲೆ ತಂಬಾಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಮೈಸೂರು ತಂಬಾಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ. ಯಾವುದರಲ್ಲಿ? ತಂಬಾಕು ಉತ್ಪಾದನೆಯಲ್ಲಿ. ನಂತರದಲ್ಲಿ ಹಾಸನ, ಕೊಡಗು, ಬೆಳಗಾವಿ ಬರುತ್ತೆ. ಆದರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ದೇಶದಲ್ಲಿ ಬಿಡಿ ತಯಾರಿಕಾ ಒಂದು ತಂಬಾಕು ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿದೆ. ಇನ್ನು ಅತ್ಯಂತ ಪ್ರಮುಖವಾಗಿ ಇನ್ನೊಂದು ಯಾವುದಂದರೆ ಕಾಫಿ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇಲ್ಲಿ ಕಾಫಿ, ಕಾಫಿ ಇದು ನೆಡುತೋಟ ಹಾಗೂ ಪಾನೀಯ ಬೆಳೆಯಾಗಿದೆ. ಇದರಲ್ಲಿ ಮತ್ತು ಎರಡು ಪ್ರಭೇದನ ಕಾಣ್ಬೋದು. ಒಂದು ಅರೇಬಿಕ್, ಇನ್ನೊಂದು ಯಾವುದಂದರೆ ರೋಬುಸ್ಟ. ಯಾವುದು? ಅರೇಬಿಕ್ ಮತ್ತು ರೋಬುಸ್ಟ ಅಂತ ಎರಡು ಬರುತ್ತೆ. ಅರ್ಥ ಆಯ್ತಾ? ಅಲ್ಲಿ ನಾವು ನೋಡಿದ್ವಿ ವರ್ಜಿನಿ ಅಂತಕ್ಕಂಥದ್ದು ಅದು ಅತ್ಯಂತ ಉನ್ನತ ಉತ್ತಮ ದರ್ಜೆದ್ದು. ಇಲ್ಲಿ ಯಾವುದು ಉತ್ತಮ ದರ್ಜೆ ಅಂತಂದರೆ ಅರೇಬಿಕ್ ಅಂತಕ್ಕಂಥದ್ದು. ಯಾವುದು? ಅರೇಬಿಕ್ ಅಂತಕ್ಕಂಥದ್ದು ಉತ್ತಮ ದರ್ಜೆಯ ಒಂದು ಕಾಫಿ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಸೊ ಕರ್ನಾಟಕವನ್ನು ಕಾಫಿ ನಾಡು ಅಂತ ಕರೀತಾರೆ. ಕೊಡಗು ಜಿಲ್ಲೆ ಫಸ್ಟ್ ಪ್ಲೇಸಲ್ಲಿದೆ ನಮ್ಮದು ಕಾಫಿ ಉತ್ಪಾದನೆಯಲ್ಲಿ. ಅದನ್ನು ನೆನಪಿಟ್ಕೊಳ್ಬೇಕು. ಎಸ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಹೊಂದಿಸಿ ಬರೆಯರಿ ಅಂತಿದೆ. ಕಾಫಿ, ಹತ್ತಿ, ಕಬ್ಬು, ನಿಪ್ಪಾಣಿ, ಕುರಿ ಸಾಕಣೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಮಿಶ್ರ ಬೇಸಾಯ, ಪಾನೀಯ ಬೆಳೆ, ತಂಬಾಕು, ನಂತರದಲ್ಲಿ ನಾರು ಬೆಳೆ, ನೆಡುತೋಪದ ಬೆಳೆ ಮತ್ತು ವಾಣಿಜ್ಯ ಬೆಳೆ ಅಂತ ಕೊಟ್ಟಿದ್ದಾರೆ. ಎಸ್, ಕಾಫಿ ಅಂತಕ್ಕಂಥದ್ದು ಪಾನೀಯ ಬೆಳೆಯಾಗಿದೆ, ಈಗಾಗಲೇ ನಿಮ್ಗೆ ಗೊತ್ತಾಯಿತು. ನೋಡಿದ್ರಿ, ಹತ್ತಿ ಅಂತಕ್ಕಂಥದ್ದು ನಾರು ಬೆಳೆ, ಈಗಾಗಲೇ ನೋಡಿದ್ರಿ. ನಂತರದಲ್ಲಿ ಕಬ್ಬು ಅಂತಕ್ಕಂಥದ್ದು ವಾಣಿಜ್ಯ ಬೆಳೆ, ಕಬ್ಬು ವಾಣಿಜ್ಯ ಬೆಳೆಯಾಗಿದೆ. ಇನ್ನು ನಿಪ್ಪಾಣಿ ಯಾವುದಕ್ಕೆ ರೀ? ತಂಬಾಕುಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಕುರಿ ಸಾಕಾಣಿಕೆ ಅಂತಕ್ಕಂಥದ್ದು ಮಿಶ್ರ ಬೇಸಾಯಕ್ಕಿನ ಹೊಂದಾಣಿಕೆನ ಮಾಡಬೇಕಾಗತ್ತೆ. ಇಲ್ಲಿ ಪ್ರಶ್ನೆ ಕೇಳ್ಬೋದು, ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಈಗಾಗಲೇ ಹೇಳಿದೆ. ಯಾವುದ್ರಿ? ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದಂಥ ಜಿಲ್ಲೆ ಯಾವುದು? ಎಸ್, ಕಲಬುರಗಿ. ಇನ್ನು ಸ್ವರ್ಗಾಮ್ ಒಲಗರೆ ಎಂಬುದು ಯಾವ ಬೆಳೆಯ ವೈಜ್ಞಾನಿಕ ಹೆಸರು? ಸ್ವರ್ಗಾಮ್ ಒಲಗರೆ. ಎಸ್ ಎಸ್ ಹೇಳಿ, ಸ್ವರ್ಗಾಮ್ ಒಲಗರೆ. ಎಸ್, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಯಾವುದಂದರೆ ಜೋಳ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಜಿಲ್ಲೆ ಯಾವುದಂದರೆ ಅದು ಬೆಳಗಾವಿ. ಇನ್ನು ತಂಬಾಕಿನಲ್ಲಿ ಯಾವ ಮಾದಕ ವಸ್ತುವಿದೆ? ಅದು ನಿಕೋಟಿನ್. ಯಾವುದಿದೆ ರೀ? ನಿಕೋಟಿನ್ ಅಂತಿದೆ. ಎಸ್, ಮುಂದಿನ ಪ್ರಶ್ನೆ, ಸಂಪನ್ಮೂಲದ ಅವಶ್ಯಕತೆಯು ಅದರ ಲಭ್ಯಕ್ಕಿಂತ ಅಧಿಕವಾದಾಗ ಉಂಟಾಗುವುದು ಅಂತ ಕೇಳಿದ್ದಾರೆ.
ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಬರುತ್ತೆ. ಎರಡು ರೀತಿಯಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ವರ್ಗೀಕರಣ ಮಾಡ್ಬೋದು. ಒಂದು ಮುಗಿದು ಹೋಗುವ ಸಂಪನ್ಮೂಲ, ಇನ್ನೊಂದು ಮುಗಿಯಲಾರದ ಸಂಪನ್ಮೂಲಗಳು, ಅಥವಾ ಇದನ್ನು ನವೀಕರಿಸಲಾಗದ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರೀತಾನೆ. ರೈಟಾ? ನವೀಕರಿಸಬಹುದಾದ ಅಂದರೆ ಪುನಃ ಅವುಗಳನ್ನ ಬಳಕೆ ಮಾಡ್ಕೊಳ್ಬೋದು, ನವೀಕರಿಸಲಾಗದಂದರೆ ಅವುಗಳನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಎಸ್, ಸಂಪನ್ಮೂಲದ ಅವಶ್ಯಕತೆಯು ಅದರ ಲಭ್ಯಕ್ಕಿಂತ ಅಧಿಕವಾದಾಗ ಉಂಟಾಗುವುದು ಏನು ಉಂಟಾಗುತ್ತೆ ಅಂತಕ್ಕಂಥದ್ದು ನೋಡಿದಾದರೆ ಅದು ಕೊರತೆ ಉಂಟಾಗತ್ತೆ. ಏನು ಉಂಟಾಗತ್ತೆ ರೀ? ಕೊರತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈಗಾಗಲೇ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಜಿ ಪಿ ಎಸ್ ಟಿಆರ್ ಎಲ್ಲರ ಆಸೆಗಳನ್ನು ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲವೂ ಇದೆ, ಆದರೆ ದುರಾಸೆಗಳನ್ನಲ್ಲ. ಎಲ್ಲರ ಆಸೆಗಳನ್ನ ಈಡೇರಿಸೋದ್ರ ಸಲುವಾಗಿ ಪೃಥ್ವಿಯಲ್ಲಿ ಎಲ್ಲ ಇದೆ, ಆದರೆ ಅವರ ದುರಾಸೆಯನ್ನಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಎಸ್ ಎಸ್ ಸ್ನೇಹಿತರ, ನಿಮ್ಮ ಉತ್ತರ ಸರಿ ಇದೆ. ಯಾರಂದ್ರೆ ಈ ಸುಂದರಲಾಲ್ ಬೋಗುಣನ? ಅಲ್ಲ. ಸಾಲು ಮರದ ತಿಮ್ಮಕ್ಕನ? ಅಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ? ಅಲ್ಲ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಎಲ್ಲರ ಆಸೆಗಳನ್ನ ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲವೂ ಇದೆ ಸ್ನೇಹಿತರೆ, ಆದರೆ ದುರಾಸೆಗಳನ್ನಲ್ಲ. ಅದಕ್ಕಾಗಿ ವ್ಯಕ್ತಿಗೆ ದುರಾಸೆ ಇರಬಾರ್ದು ಅಂತಕ್ಕಂಥದ್ದು ಇಲ್ಲಿ ಗಮನದಲ್ಲಿಡಬೇಕಾಗತ್ತೆ. ರೈಟ್. ಇನ್ನು ಮುಂದಿನ ಪ್ರಶ್ನೆ, ಸಾಕ್ಷರರ ಸಂಖ್ಯೆ ಹೆಚ್ಚಾದಂತೆ ಇದು ಕಡಿಮೆ ಆಗ್ತದೆ. ಏನು ಸಾಕ್ಷರರ ಸಂಖ್ಯೆ ಹೆಚ್ಚಾದಂತೆ ಏನು ಕಡಿಮೆ ಆಗುತ್ತೆ ಅಂತ ಕೇಳ್ತಾರೆ. ಎಸ್, ಮಹಿಳೆಯರ ಶಿಕ್ಷಣ ಕಡಿಮೆ ಆಗತ್ತಾ? ವ್ಯಕ್ತಿಯ ಶಿಕ್ಷಣ ಮಟ್ಟ ಕಡಿಮೆ ಆಗತ್ತಾ? ಬಡವರ ಸಂಖ್ಯೆ ಕಡಿಮೆ ಆಗತ್ತಾ? ಕೃಷಿಕನ ಶಿಕ್ಷಣ ಕಡಿಮೆ ಆಗತ್ತಾ? ಸಾಕ್ಷರರ ಅಂದರೆ ಎಜುಕೇಟೆಡ್ ಪೀಪಲ್ಸ್ ಹೆಚ್ಚಾದಂತೆ ಏನು ಕಡಿಮೆ ಆಗ್ತದೆ ಅಂತ ಕೇಳಿದ್ದಾರೆ. ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿ ಇದೆ. ಸಾಕ್ಷರರ ಸಂಖ್ಯೆ ಹೆಚ್ಚಾದಂತೆ ಬಡವರ ಸಂಖ್ಯೆ ಕಡಿಮೆ ಆಗತ್ತೆ. ಏನು ಕಡಿಮೆ ಆಗತ್ತೆ? ಬಡವರ ಸಂಖ್ಯೆ ಕಡಿಮೆ ಆಗತ್ತೆ. ಮಹಿಳೆಯರ ಶಿಕ್ಷಣ ಹೆಚ್ಚಾದಂತೆ ಏನು ಕಡಿಮೆ ಆಗತ್ತೆ? ಜನನ ಪ್ರಮಾಣ ಕಡಿಮೆ ಆಗತ್ತೆ. ಏನು ಜನನ ಪ್ರಮಾಣ ಕಡಿಮೆ ಆಗತ್ತೆ? ಯಾವುದರಿಂದ? ಮಹಿಳೆಯರ ಶಿಕ್ಷಣ ಹೆಚ್ಚಾಗೋದ್ರಿಂದ. ವ್ಯಕ್ತಿಯ ಶಿಕ್ಷಣ ಮಟ್ಟ ಹೆಚ್ಚಾದಂತೆ ಅವನು ಗಳಿಸ್ತಕ್ಕಂಥ ಆದಾಯ ಏನಾಗತ್ತಂದರೆ ಡಬಲ್ ಆಗತ್ತೆ. ವ್ಯಕ್ತಿಯ ಶಿಕ್ಷಣ ಮಟ್ಟ ಹೆಚ್ಚಾದರೆ ಅವನು ಗಳಿಸ್ತಕ್ಕಂಥ ಆದಾಯ ಅಂದರೆ ಇನ್ಕಮ್ ಆಫ್ ಸೋರ್ಸ್ ಏನಂದರೆ ಹೆಚ್ಚಾಗತ್ತೆ. ನಂತರದಲ್ಲಿ ಕೃಷಿಕನ ಶಿಕ್ಷಣ ಹೆಚ್ಚಾದರೆ ಕೃಷಿ ಉತ್ಪಾದನೆ ಹೆಚ್ಚಾಗತ್ತೆ. ಕೃಷಿ ಉತ್ಪಾದನೆ ಹೆಚ್ಚಾಗತ್ತೆ ಯಾವುದರಿಂದ? ಕೃಷಿಕನಿಗೆ ಶಿಕ್ಷಣವನ್ನು ಕೊಡೋದರಿಂದ. ಮುಂದಿನ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಭಾರತದ ವಾರ್ಷಿಕ ಪ್ರತಿಶತ ಅಂತ ಕೇಳಿದ್ದಾರೆ. ಜನಸಂಖ್ಯೆಯಲ್ಲಿ ಭಾರತದ ವಾರ್ಷಿಕ ಪ್ರತಿಶತ, ಜನಸಂಖ್ಯೆಯಲ್ಲಿ ಪ್ಯಾಪ್ಯುಲೇಷನ್ನಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದೆ, ಭಾರತ ಎರಡನೇ ಸ್ಥಾನದಲ್ಲಿ ಮುಂದುವರಿತಾ ಇದೆ. ರೈಟಾ? ವಿಸ್ತೀರ್ಣದಲ್ಲಿ ನಾವು ಏಳನೇ ಸ್ಥಾನದಲ್ಲಿದ್ದೀವಿ. ಆದರೆ ಜನಸಂಖ್ಯೆಯಲ್ಲಿ ಭಾರತದ ವಾರ್ಷಿಕ ಪ್ರತಿಶತ 1.8 ನಾವು 2011 ಒಂದು ಜನಗಣತಿಯನ್ನು ಇಲ್ಲಿ ಮೈಂಡಲ್ಲಿ ಇಟ್ಕೊಳ್ಬೇಕು. 10 ವರ್ಷಗಳಿಗೊಮ್ಮೆ ಜನಗಣತಿ ಆಗುತ್ತೆ. ಈ ಜನಸಂಖ್ಯೆಯಲ್ಲಿ ಭಾರತದ ವಾರ್ಷಿಕ ಪ್ರತಿಶತ ಅಂತ ಕೇಳಿದ್ದಾರೆ. 1.8, 1.9, 2.8, 3.1 ಅಂತ ಕೊಟ್ಟಿದ್ದಾರೆ. ಸರಿ ಉತ್ತರ ಯಾವುದು? ಎಸ್, ಸರಿ ಉತ್ತರ ಸರಿಯಾಗಿದೆ. ಏನಂದರೆ ಅದು 1.8. 2011 121.1 ಕೋಟಿ ಜನರನ್ನು ಹೊಂದಿದ ಭಾರತವು ಚೀನಾ ದೇಶದ ನಂತರದಲ್ಲಿ ವಿಶ್ವದಲ್ಲಿ ಎರಡನೇ ಅತಿ ಹೆಚ್ಚು ಜನರುಳ್ಳ ಒಂದು ದೇಶ ಆಗಿದೆ. ವಿಶ್ವದ ಪ್ರತಿ 6ನೆಯ ವ್ಯಕ್ತಿ ಭಾರತೀಯನಾಗಿರುವನು. ವಾರ್ಷಿಕ ಪ್ರತಿಶತ 1.8 ದರದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶದಲ್ಲಿರುವಷ್ಟು ಜನರು ಸೇರಿಕೊಳ್ಳುತ್ತಿದ್ದಾರೆ. ಅದರ ಅಗಾಧತೆಯನ್ನು ನಾವು ಗಮನಿಸ್ಬೋದು. ಇಂಥ ಪರಿಸ್ಥಿತಿಯನ್ನು ಜನಸಂಖ್ಯಾ ಸ್ಫೋಟ ಅಂತ ಕರೀತಾರೆ. 2022 ಹೊತ್ತಿಗೆ ನಾವು ವಿಶ್ವದ ಅತಿ ಹೆಚ್ಚು ಜನರು ರಾಷ್ಟ್ರವಾಗ್ತವೆ ಅಂತ ಹೇಳ್ತಾರೆ. ನೋಡೋಣ 2022, ಈಗ 2020 ಇದ್ದೇವೆ, ಇನ್ನೂ 2 ವರ್ಷ ಎಷ್ಟು ಪಾಪ್ಯುಲೇಷನ್ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ. ಯಾಕಂದರೆ ನಮ್ಮ ಉಷ್ಣವಲಯದ ಒಂದು ವಾಯುಗುಣ ಇರೋದ್ರಿಂದ ಇಲ್ಲಿ ಏನಾಗುತ್ತಂದರೆ ಮಹಿಳೆಯರು ಮತ್ತು ಪುರುಷರು ಅಧಿಕವಾಗಿ ಬೇಗನೆ ಪ್ರೌಢತೆಗೆ ಬರ್ತಾರೆ. ಸೊ ನಮ್ಮ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ನೇರವಾಗಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮದನ್ನೇ ಶುಭವಾಗಿರಲಿ.